Hi friends, welcome to my channel. Ivattu soyabean palle madodu hege anta nodana bani. Bisi chapatige soyabean palle maartta idini ivattu. Bani adakke bekagira ingredients. Soyabeanu 1/2 kg ela market alli sigutte. Kammi rate 20 rupees 20 rupees kale 1/2 kg barutte. Idanna ardha bhaga cut maadkobeku. Nodi ee tara illi cut maadidini nanu illi torustha idini nimge neevu nodta irabodu. ಮತ್ತೆ ಕಡಲೆಬೀಜ ಹಸಿ ಕಡಲೆಬೀಜ ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೀಜ ಸಾಕು ಇದಕ್ಕೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯಲ್ಲೇ ಮಾಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿಬಿಟ್ಟು ಒಂದು ಡಬ್ಬಗೆ ಹಾಕಿ ಮಡಗಿದ್ರೆ ಜಾಸ್ತಿ ದಿನ ಬರುತ್ತೆ ಮತ್ತೆ ಟೊಮೆಟೊ ಒಂದು ಹಸಿ ತೆಂಗಿನತುರಿ 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ಈರುಳ್ಳಿ ನೀವು ಮಾಮೂಲಿ ಈರುಳ್ಳಿನೂ ಹಾಕಬಹುದು ಬನ್ನಿ ಈಗ ಸ್ಟೌ ಮೇಲೆ ಒಂದು ಪಾತ್ರೆ ಇಕ್ಕನ ಅದು ಬಿಸಿ ಆದ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದೀನಿ ನಾನು ಇಲ್ಲಿ ಅದು ಬಿಸಿ ಆದ ಮೇಲೆ ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕನ ಒಂದು ಸ್ವಲ್ಪ ಹಾಕಬಹುದು ಅದು ಸಿಟಪಟ ಅಂದ ತಕ್ಷಣ ಈಗ ಈರುಳ್ಳಿ ಹಾಕನ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕನ ನಂತರ ಈರುಳ್ಳಿ ಹಾಕನ ಈರುಳ್ಳಿ ಜಾಸ್ತಿ ಹಾಕಿದ್ರೂ ಆಗುತ್ತೆ ನಾನು ಇಲ್ಲಿ ಹಸಿ ಈರುಳ್ಳಿ ತಗೊಂಡಿದ್ರಿಂದ ಸ್ವಲ್ಪ ಹಾಕಿದ್ದೀನಿ ಟೊಮೆಟೊ 1 ಟೊಮೆಟೊ ಹಾಕಿದ್ದೀನಿ ಇಲ್ಲಿ ಸೋಯಾಬೀನ್ ಕಟ್ ಮಾಡಿದ್ದೀರ ಅಲ್ವಾ ನೀವು ಅದರಲ್ಲಿ ಸ್ವಲ್ಪ ನೀರು ಹಾಕನ ಯಾಕಂದ್ರೆ ಬೇಗ ಬೇಯುತ್ತೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿ ಒಂದು 2 ನಿಮಿಷ ಬೇಯಲಿ ಅದು ನೋಡಿ ಸೋಯಾಬೀನ್ ಹಾಕ್ತಾ ಇದೀನಿ ನೀವು ನೀರು ಹಾಕಿಬಿಟ್ಟು ಮೆತ್ತಗೆ ಮಾಡ್ಕೊಂಡ್ರೂ ಹಾಕೋಬಹುದು ಇಲ್ಲ ಹಾಗೇನೂ ಹಾಕ್ಬೋದು ಬೇಯುತ್ತೆ ಯಾಕಂದರೆ ಅರ್ಧ ಭಾಗ ಕಟ್ ಮಾಡ್ಕೊಂಡಿದ್ದೀವಲ್ವ ಅದಕ್ಕೆ ಬೇಗ ಬೇಯುತ್ತೆ ಇದು ಸೋಯಾಬೀನು ಪಲಾವ್ಗೂ ಹಾಕೋಬೋದು ಪಲ್ಯನೂ ಮಾಡ್ಬೋದು ಗ್ರೇವಿ ಥರನೂ ಮಾಡ್ಬೋದು ನೀರು ಹಾಕ್ತಾ ಇದ್ದೀನಿ ನೋಡಿ ನಾನು 2 ಕಪ್ ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ತಿರುಗ್ಸೋಣ ಮಸಾಲೆ ಎಲ್ಲ ಹೊಂದಾಣಿಕೆ ಆಗಲಿ ನೋಡಿ ಹಸಿ ತೆಂಗಿನತುರಿ ಹಾಕ್ತಾ ಇದ್ದೀನಿ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನತುರಿ ತಗೊಂಡಿದ್ದೀನಿ ಇವಾಗಲೇ ಕಡಲೆಬೀಜ ತಗೊಂಡಿದ್ದೀನಲ್ವ ಅದನ್ನು ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ತರತರಿಯಾಗಿ ಪುಡಿ ಮಾಡಿಕೊಂಡ್ರೆ ಒಂಥರ ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಟೇಸ್ಟಾಗಿ ಕೊಡುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ನೀವು ಬೇಕಂದರೆ ಧನಿಯಾ ಪೌಡ್ರನ್ನು ಹಾಕೋಬೋದು ನಾನಿಲ್ಲಿ ಖಾರಕ್ಕೋಸ್ಕರ ಬರೀ ಅಚ್ಚಕಾರದ ಪುಡಿ ಅಷ್ಟೇ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮೇಲೆ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸೋಣ ನೋಡಿ ಬೆಂದಿದೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ 10 ನಿಮಿಷ ಬೆಂದಿದೆ ಚೆನ್ನಾಗಿ ತಿರುಗ್ಸೋಣ ಬನ್ನಿ ಇದನ್ನು ಇನ್ನೂ ಬೆಂದಿಲ್ಲ ಅಂದರೆ ಮತ್ತೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸೋಣ ನಾವು ಬೆಂದಿದ್ರೆ ಪರವಾಗಿಲ್ಲ ತೆಗೆದ್ಬಿಡೋಣ ಇನ್ನೂ ಬೆಂದಿಲ್ಲ ಅಲ್ಲ ಒಂದು 5 ನಿಮಿಷ ಮುಚ್ಚೋಣ ಇವಾಗ ಬನ್ನಿ ಬೆಂದಿದೆ ಪ್ಲೇಟಿಗೆ ಹಾಕೋಣ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಸೋಯಾಬೀನ್ ಪಲ್ಯ ಮಧ್ಯಾಹ್ನ ಊಟಕ್ಕೆ ಸಾಯಂಕಾಲ ಊಟಕ್ಕೆ ಸೈಡ್ ನೆಂಚ್ಕೊಳಕ್ಕೆ ಸೂಪರಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಬಿಸಿ ಚಪಾತಿಗೆ ನಾವಿಲ್ಲಿ ಸೋಯಾಬೀನ್ ಪಲ್ಯ ಮಾಡ್ತಾ ಇದ್ದೀವಿ ಇವತ್ತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ ನೋಡಿ ಬಿಸಿ ಚಪಾತಿಗೆ ಸೋಯಾಬೀನ್ ಪಲ್ಯ ಕಾಂಬಿನೇಷನ್ ಸೂಪರು ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು